ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಎಸ್ ಇಒ ಏನ್ ಗೊತ್ತಾ, ಯಮಕನ ಮರಡಿ. ಓಕೆ, ಯಮಕನ ಮರಡಿನ ಬಿಜೆಪಿನ ಕಾಂಗ್ರೆಸ್ ಬಿಟ್ಬಿಡೋಣ. ಸತೀಶ್ ಜಾರಕಿಹೊಳಿ ಕಳೆದ ಒಂದು ತಿಂಗಳಿಂದ ಟಾಕ್ ಆಫ್ ದ ಸ್ಟೇಟ್. ಹಿಂದೂ ಪದದ ಬಗ್ಗೆ ಮಾತನಾಡಿ ಸಾಕಷ್ಟು ವಿವಾದವನ್ನು ಉಂಟಾಕಿದ್ರು. ಎಲ್ಲ ಬಿಜೆಪಿಗರು ಹಿಂದೂ ಮುಖಂಡರು ಸೇರಿ ನಾವು ಬುದ್ಧಿ ಕಲಿಸ್ಬೇಕು ಸತೀಶ್ ಜಾರಕಿಹೊಳಿಗೆ. ಇವನ್ ಕಾಂಗ್ರೆಸ್ ಅವರು ಕೂಡ ಒಂದ್ ರೀತಿ ಅಂತರವನ್ನ ಕಾಯ್ದುಕೊಂಡ್ಬಿಟ್ರು. ಅಂದ್ರೆ ಹಿಂದುತ್ವ ಹಿಂದೂ ಕುಮಾರ್, ಬಟ್ ನಾನು ಕ್ಷಮೆ ಕೇಳಲ್ಲ, ರಾಜೀನಾಮೆ ಬೇಕಾದ್ರೆ ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದ್ರು. ಹೈಕಮಾಂಡ್ಗೆ ಚಾಲೆಂಜ್ ಹಾಕಿದ್ರು ಅಂತ ಲೆಕ್ಕನೇ ಅದು. ಸೊ ಸತೀಶ್ ಜಾರಕಿಹೊಳಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ಆಯ್ತು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಸತೀಶ್ ಜಾರಕಿಹೊಳಿಗೆ ಗೆಲುವಿನ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ, ಸಿದ್ಧಾಂತ ಇದೆ. ಎಸ್, ಅವರೇನೋ ಸತೀಶ್ ಜಾರಕಿಹೊಳಿ ಸ್ಮಶಾನದಲ್ಲಿ ಕುತ್ಕೊಂಡು ಪೂಜೆ ಮಾಡ್ತಾರೆ, ಊಟ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಅಲ್ಲೇ ಹೋರಾಟವನ್ನು ಮಾಡ್ತಾರೆ. ಸತೀಶ್ ಜಾರಕಿಹೊಳಿಗೆ ನಂಬಿಕೆ ತನ್ನ ಸಿದ್ಧಾಂತದ ಮೇಲೆ, ತನ್ನ ಸಿದ್ಧಾಂತ ಹಿಂಗೆ ನಾನು ಹಿಂಗೆ ಇರ್ತೀನಿ ಅಂತ. ನೀವು ಆಚೆಗೆ ಹಾಕ್ತೀರಾ ಹಾಕಿ ಪರವಾಗಿಲ್ಲ ಅಂತ, ಆದರೆ ಚುನಾವಣಾ ರಾಜಕಾರಣ ಬೇರೆ. ಎಸ್, 2800 ಚಿಲ್ಲರೆ ಓಟಿಂದ ಗೆದ್ದಿದ್ರು 18ರಲ್ಲಿ. ಸೊ ಈಗಲೂ ಕೂಡ ಮುನ್ನಡೆ ನಮ್ಮ ಸ್ಥಳದಲ್ಲಿ ಮುನ್ನಡೆ ಬರ್ತಿದೆ. ಈ ಎಲ್ಲಾ ಹಿಂದುತ್ವ ಮತ್ತೆ ಬಿಜೆಪಿ ಸೇರಿಸಿಕೊಂಡು ಪಾಯಿಂಟ್ ಹಾಕಿದ್ವಿ, ಉಮೇಶ್ ಕತ್ತಿ ಫ್ಯಾಮಿಲಿ ಅವ್ರು ಕರೆಕ್ಟ್ ಆಗಿ ಚುನಾವಣೆ ಮಾಡಿದ್ರೆ ಸತೀಶ್ ಅವ್ರನ್ನ ಸೋಲ್ತಾರೆ. ಬಟ್ ಉಮೇಶ್ ಕತ್ತಿ ಈಗ ಮಾಡಿದ್ರೆ ಈಗ ಅವ್ರದೇ ಅಲ್ಲಿ ಇದೆಯಲ್ಲ, ಅಲ್ಲೇ ಕಷ್ಟ ಇದೆಯಲ್ಲ, ಅಲ್ಲೇ ಮಾಡ್ಬೇಕಲ್ಲ ಈಗ. ಸೊ ಹಾಗಾಗಿ ಅವ್ರ ಈ ಕ್ಷೇತ್ರಕ್ಕೆ ಗಮನ ಕೊಡೋದು ತುಂಬಾ ಕಡಿಮೆ ಕೊಟ್ರೆ ಒಂದಷ್ಟು ಜನ ಬಿಜೆಪಿ ಟಾರ್ಗೆಟ್ 15 ಅಂತ ಇಟ್ಕೊಂಡವ್ರೆ. ಲಾಸ್ಟ್ ಟೈಮ್ ಕರ್ಗನ್ ಟಾರ್ಗೆಟ್ ಮಾಡಿ ಸೋಲ್ಸಿದ್ರಲ್ಲ ಹಂಗೆ, ಒಂದಷ್ಟು ಜನ ಇಟ್ಕೊಂಡ್ರಲ್ಲ. ಈ ಕ್ಷೇತ್ರ ಕೂಡ ಒಂದು ನೋಡ್ಬೇಕು, ಮಾರುತಿ ಅಷ್ಟಾಗಿ ಅಷ್ಟಕ್ಕೆ ಬಂದು ಅಷ್ಟು ಓಟ್ ತಗೊಂಡ್ರಲ್ಲ. ಅವಾಗ ರಮೇಶ್ ನೋಡಿ, ರಮೇಶ್ ಜಾರಕಿಹೊಳಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ರು, ಕಾಂಗ್ರೆಸ್ ನಲ್ಲಿದ್ರು ಅವರು, ಇವತ್ತು ಅವ್ರು ಬಿಜೆಪಿಲಿ ಇದ್ದಾರೆ. ಏನಾರು ಆಗ್ಬೋದು. ಈ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಇವರು ಆರಾಮಾಗಿ ಎತ್ಕೋತಾರೆ, ಸ್ವಲ್ಪ ತಿಣ್ಕಾಡಿಗೆಲ್ಲ ಸತೀಶ್ ಇದೆ. ಈಗ ನೋಡಿ, ಗೋಕಾಕ್ ಅಲ್ಲಿ ರಮೇಶೇ ಚುನಾವಣೆ ಗೆಲ್ಲೋದು, ಹಂಗೆ ಹೋಗುತ್ತದು. ಅರ್ಬಾವಿನಲ್ಲಿ ಬಾಲಚಂದ್ರನೇ ಟ್ರೆಂಡ್, ಹಂಗೆ ಹೋಗುತ್ತೆ. ಬಟ್ ಯಮಕನ ಮರಡಿ ಟ್ರೆಂಡ್ ಸತೀಶೇ ಗೆಲ್ತಾರೆ ಅಂತ ಅಪ್ ಟು ಅಲ್ಲಿವರೆಗೆ ಹೋಗೋ ಸಾಧ್ಯತೆ ಇಲ್ಲ. ಏರೋಪೇರ್ ಆಗ್ಬಹುದು ಅಲ್ಲಿ. ಏನು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.